हेलो फ्रेंड्स, वेलकम टू मेगाश्रीस किचन। इवती ना वीडियो मूलक सूपर टेस्टी वेरैटी रईस रेसीपी यी अंतु तोर्सकोता डईली तुं फुड बेजारादा इलांतर मने के यारू नेंटर बंदा ऐनू स्पेशल अरे यू रईस रेसीपी अल मेथडन को रईस वो सल ट्रई मो तुम अरे तुम रुचिया सो बनी को रईस पर्फेक्ट आंड टेस्टी यीतिबिटू नोड़ ಈ ಕೊತ್ತಂಬರಿ ರೈಸ್ ಮಾಡೋದಕ್ಕೆ ಮೊದಲು ರೈಸ್ ಅನ್ನು ರೆಡಿ ಮಾಡಿಟ್ಕೋಬೇಕು. ಹಾಗಾಗಿ ನಾನು ಇಲ್ಲೊಂದು ಕುಕ್ಕರಲ್ಲಿಗೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿ ಬಂದು 250 ಗ್ರಾಂ ಆಗುವಷ್ಟು ಆಗುತ್ತೆ. ಈಗ ಈ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದಾದ ಮೇಲೆ ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀರೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ರೈಸ್ ಉದ್ರುದ್ರಾಗ ಬರುತ್ತೆ. ಹಾಗಾಗಿ ಈಗ ಇದರಲ್ಲಿಗೆನೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಗೇನೆ ಒಂದು ಟೀಸ್ಪೂನ್ ಆಗುವಷ್ಟು ಎಣ್ಣೆ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ರೈಸ್ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲಿ ಮೂರು ವಿಷಲ್ ಬರೋವರೆಗೂ ಬಿಡಬೇಕು. ಮೂರು ವಿಷಲ್ ಬಂದಾದಮೇಲೆ ವಿಷಲ್ ಫುಲ್ಲು ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ನೋಡಿ ಈ ರೈಸನ್ನು ಈ ರೀತಿ ಹಗಲವಾಗಿರುವಂಥ ಒಂದು ಬೌಲಲ್ಲಿಗೆ ತೆಗೆದಿಟ್ಕೋಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೈಸನ್ನು ಫುಲ್ಲು ತಣ್ಣಗಾಗೋವರೆಗೂ ಬಿಡಿ. ತಣ್ಣಗಾದಮೇಲೆ ನೋಡಿ ನಿಮಗೆ ರೈಸನ್ನು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಉದ್ರುದ್ರಾಗಿ ಬಂದಿದೆಯೋ ಅಂತಂದ್ಬಿಟ್ಟು. ಸೊ ಈ ರೀತಿಯಾಗಿ ರೈಸನ್ನು ಮೊದಲು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಪಕ್ಕಕ್ಕೆ ಇಟ್ಕೊಂಡು ನಾನಿಲ್ಲಿ ಪ್ಯಾನಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಇಂಚ್ ಆಗುವಷ್ಟು ಚಕ್ಕೆ, 2 ಲವಂಗ, ಹಾಗೇ 2 ಏಲಕ್ಕಿನ ಸಹ ಹಾಕ್ಕೊತಾ ಇದ್ದೀನಿ. ಈಗ ಇದರಲ್ಲಿಗೆ ನಾನಿಲ್ಲಿ 1 ಕಟ್ ಆಗುವಷ್ಟು ಕೊತ್ತಂಬರಿನ ಕಡ್ಡಿ ಸಮೇತ ತಗೊಂಡಿದ್ದೀನಿ. ಸೊ ಈ ಕೊತ್ತಂಬರಿನ ಡೆಫಿನೆಟ್ಟಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ತಗೋಬೇಕು. 1 ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಬಂದಿಲ್ಲಿ 1 ಕಟ್ ಆಗುವಷ್ಟು ಕೊತ್ತಂಬರಿನ ಹಾಕ್ಕೋಬೇಕು. ಸೊ ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು ಈ ಕೊತ್ತಂಬರಿನ ಸಹ ಎಣ್ಣೆಲ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ದೊಡ್ಡ ಸೈಜಲ್ಲಿರುವಂಥ ಟೊಮೆಟೊನ ಸಹ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು. ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿಗೆ 1.5 ಇಂಚ್ ಆಗುವಷ್ಟು ಶುಂಠಿನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ದೊಡ್ಡ ಸೈಜಲ್ಲಿರುವಂಥ ಬೆಳ್ಳುಳ್ಳಿನ ಸಹ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಒಂದು 5-6 ಹಸಿಮೆಣಸಿನಕಾಯಿನ ಸಹ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಮೀಡಿಯಮ್ ಫ್ಲೇಮ್ನಲ್ಲಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು 4-5 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು. ಒಂದು 4-5 ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದು ಫುಲ್ಲು ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗೆ ಆದಮೇಲೆ ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿಗೆ ತಗೋಬೇಕು. ಈಗ ಇದರಲ್ಲಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿ ಕೊಬ್ಬರಿನ ಸಹ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತಗೋಬೇಕು. ಇವಾಗ ಈ ಪೇಸ್ಟನ್ನು ಪಕ್ಕಕ್ಕೆ ಇಟ್ಕೊಂಡು ನಾನಿಲ್ಲಿ ಪ್ಯಾನಲ್ಗೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜೊತೆಯಲ್ಲಿನೇ ನೋಡಿ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ, ಹಾಗೆಯೇ 1 ಏಲಕ್ಕಿ, 1 ಸ್ಟಾರ್ ಫ್ಲವರು, 2 ಲವಂಗ, ಹಾಗೆಯೇ 1 ಮರಾಠಿ ಮೊಗ್ಗು, 1/2 ಟೀಸ್ಪೂನ್ ಆಗುವಷ್ಟು ಸಾಜೀರ, 1 ಇಂಚ್ ಆಗುವಷ್ಟು ಚಕ್ಕೆನ ಸಹ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದರಲ್ಲಿಗೆ 1 ರೆಪ್ಪೆ ಆಗುವಷ್ಟು ಕರಿಬೇವು, ಹಾಗೆಯೇ 1 ದೊಡ್ಡ ಸೈಜಲ್ಲಿರುವಂಥ ಈರುಳ್ಳಿನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಈರುಳ್ಳಿನ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 50% ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ ಈ ರೀತಿಯಾಗಿ ಈರುಳ್ಳಿನ ಸಹ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದರಲ್ಲಿಗೆ ನಾನಿಲ್ಲಿ 1 ಮೀಡಿಯಮ್ ಸೈಜಲ್ಲಿರುವಂಥ ಕ್ಯಾರೆಟ್ನ ಸಹ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಮೀಡಿಯಮ್ ಸೈಜಲ್ಲಿರುವಂಥ ಆಲೂಗಡ್ಡೆನ ಸಹ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1/4 ಕಪ್ ಆಗುವಷ್ಟು ಹಸಿ ಬಟಾಣಿ ಸಹ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಈ ವೆಜಿಟೇಬಲ್ಸ್ನ 1-5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ 1-4 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ವೆಜಿಟೇಬಲ್ಸ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಇದರಲ್ಲಿಗೆ ನಾವು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡು ತಗೊಂಡಿದ್ರಲ್ವ, ಸೊ ಆ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇದರಲ್ಲಿಗೆ 1/2 ಕಪ್ ಆಗುವಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದರಲ್ಲಿಗೆ ರುಚಿಗೆ ತಕ್ಕಷ್ಟು ಸಾಲ್ಟು, ಹಾಗೆಯೇ 1 ಟೇಬಲ್ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸಹ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 4-5 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ರೈಸ್ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ ಆಗಿ ನೋಡಿ, ಈ ರೀತಿಯಾಗಿ ಈ ಕೊತ್ತಂಬರಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರೈಸ್ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದರಲ್ಲಿಗೆ ನಾವು ರೈಸನ್ನು ಉದ್ರುದ್ರಾಗಿ ರೆಡಿ ಮಾಡ್ಕೊಂಡು ತಗೊಂಡಿದ್ರಲ್ವ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಫ್ಲೇವರ್ಗೋಸ್ಕರ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ತುಪ್ಪ ಸಹ ಹಾಕ್ಕೊತಾ ಇದ್ದೀನಿ. ಇದು ಬಂದು ಆಪ್ಷನಲ್ಲು, ನಿಮಗೇನಾದರೂ ತುಪ್ಪ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಬಟ್ ತುಪ್ಪನೂ ಸಹ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ತುಪ್ಪನ ಸಹ ಹಾಕ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುವಂತಹ ಕೊತ್ತಂಬರಿ ರೈಸ್ ರೆಡಿ ಆಗಿಬಿಡುತ್ತೆ. ಸೊ ಯಾವಾಗಲೂ ಮಾಡುವಂತಹ ರೈಸ್ ರೆಸಿಪಿ ಅಲ್ಲದೆ ಜೊತೆಗೆ ನೀವು ಕೊತ್ತಂಬರಿ ರೈಸನ್ನು ಸಹ ಮಾಡಿರ್ತೀರಲ್ವ, ಸೊ ಆ ರೀತಿಯಾಗಿ ಅಲ್ಲದೆ ಈ ವಿಧಾನದಲ್ಲಿ ನೀವು ಕೊತ್ತಂಬರಿ ರೈಸನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನಿಮಗೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಪರ್ಫೆಕ್ಟಾಗಿ ರೈಸ್ ರೆಡಿ ಆಗಿದೆಯೋ ಅಂತಂದ್ಬಿಟ್ಟು ನೀವು ಸಹ ಈ ವಿಧಾನದಲ್ಲಿ ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.